ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಒಂದು ಸ್ಟಾಕ್ ಬಗ್ಗೆ ಅಲರ್ಟ್ ಆಗ್ಬೇಕಾಗಿರುವಂತ ವಿಚಾರವನ್ನ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಲರ್ಟ್ ಆಗ್ಬೇಕು ಅಂತಂದ್ರೆ, ಈ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ 15 ದಿನದಿಂದ ಕೂಡ ಲೋಯರ್ ಸರ್ಕ್ಯೂಟ್ ಹೊಡಿತಾ ಇತ್ತು, ಆದ್ರೆ ಈಗ ಅಪ್ಪರ್ ಸರ್ಕ್ಯೂಟ್ ಸ್ಟಾರ್ಟ್ ಆಗಿದೆ. ಸೊ ಯೂಶುವಲಿ ರಿಟೇಲ್ ಇನ್ವೆಸ್ಟರ್ಸ್ ಇಂಥ ಸಮಯದಲ್ಲಿ ಆಸೆಗೆ ಬಲಿಯಾಗಿ ಇಂಥ ಸ್ಟಾಕ್ಗಳಲ್ಲಿ ಎಂಟರ್ ಆಗ್ಲಿಕ್ಕೆ ನೋಡ್ತಾರೆ. ಯಾಕಂದ್ರೆ ಕಡಿಮೆ ಪ್ರೈಸ್ ಇರುತ್ತೆ, ಟ್ರೈ ಮಾಡೋಣ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಆಸ್ ಯೂಶುವಲ್ ಆ ಸ್ಟಾಕ್ಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ಬೇಕಾಗಿರುವಂತ ಸ್ಟಾಕ್. ಹಾಗೆ ಈಗಾಗಲೇ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಇನ್ನೂ ಹೆಚ್ಚಿನ ಸ್ಟಡಿ ಮಾಡ್ಬೇಕಾಗಿರುವಂತಹ ಸ್ಟಾಕ್. ಇದರಲ್ಲಿ ಇನ್ವೆಸ್ಟ್ ಮಾಡಿಲ್ದೆ ಇರೋರು ಬೇಕಾದ್ರೆ ಸ್ಟಾಕ್ ನೇಮ್ ಅನ್ನ ನೋಡಿ ಸ್ಕಿಪ್ ಕೂಡ ಮಾಡ್ಬೋದು. ನಾನೇನು ಲೇಟ್ ಮಾಡೋದಿಲ್ಲ ಸ್ಟಾಕ್ ನೇಮ್ ಅನ್ನ ತೋರ್ಸಕ್ಕೆ. ಸೊ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಗೆಳೆಯರೇ ನೋಡ್ಬೋದು, BCG ಅಥವಾ ಬ್ರೈಟ್ ಕಾಮ್ ಗ್ರೂಪ್ ಲಿಮಿಟೆಡ್ 10.25 ರೂಪಾಯಿ ಟ್ರೇಡ್ ಆಗ್ತಿದೆ. ಇವತ್ತು 45 ಪೈಸೆ ಅಥವಾ 4.59% ಅಪ್ಪರ್ ಸರ್ಕ್ಯೂಟ್ ನೋಡ್ಬೋದು, ಯಾವ ರೀತಿ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಇದೆ ಅಂತ. ಸೊ ನಾನು ಈಗಾಗಲೇ ಇದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ವಿಡಿಯೋಗಳನ್ನು ಮಾಡಿದ್ದೀನಿ, ಇದರಲ್ಲಿರುವಂತ ಎಲ್ಲ ಸಮಸ್ಯೆಗಳನ್ನು ಕೂಡ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಿಂದ ಸಾಧ್ಯವಾದಷ್ಟು ದೂರನೇ ಇರಿ, ಇಂಥ ಸ್ಟಾಕ್ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಬೇಡಿ ಅಂತಾನು ಕೂಡ ಹೇಳಿದ್ದೀನಿ. ಯಾಕಂದ್ರೆ ಇದರಲ್ಲಿ ಅಷ್ಟು ದೊಡ್ಡ ದೊಡ್ಡ ರಿಸ್ಕ್ಗಳಿದ್ದಾವೆ. ಸೊ ಅದನ್ನ ಬ್ರೀಫ್ ಆಗಿ ಒಂದ್ಸಲ ಮತ್ತೆ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಜನ ಹೊಸಬ್ರು ಬರ್ತಾ ಇರ್ತೀರಿ, ಸೊ ಅವರು ಕೂಡ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕು. ಯಾಕಂದ್ರೆ ಪ್ರೈಸ್ ಅನ್ನ ನೋಡಿ, ಎಸ್ಪೆಷಲಿ ಈ ರೀತಿ ಮೂವ್ಮೆಂಟ್ ಆಗುವಾಗ, ಹಿಂಗೆ 5 ಡೇಸ್ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು, 28ನೇ ತಾರೀಕು ಅಂದ್ರೆ ಶುಕ್ರವಾರ 9.35 ರೂಪಾಯಿ ಆಯ್ತು. ನಿನ್ನೆ ಕೂಡ ಅಪ್ಪರ್ ಸರ್ಕ್ಯೂಟ್, ಇವತ್ತು ಕೂಡ ಅಪ್ಪರ್ ಸರ್ಕ್ಯೂಟ್, ಮೇ ಬಿ ನಾಳೆನೂ ನಾಡಿದ್ದು ಕೂಡ ಕಂಟಿನ್ಯೂ ಆಗ್ಬೋದು. ನಾನು ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಡೌನ್ ಫಾಲ್ ಇದ್ದಾಗಲೇ ಹೇಳಿದ್ದೀನಿ, 1 ಮಂತ್ ನೋಡಿದ್ರೆ ನೋಡ್ಬೋದು. ಈ ಸಮಯದಲ್ಲೆಲ್ಲ ವಿಡಿಯೋ ಮಾಡಿದಾಗ್ಲೂ ಕೂಡ ಹೇಳಿದ್ದೀನಿ, ಇನ್ ಕೇಸ್ ನಾಳೆಯಿಂದ ಅಪ್ಪರ್ ಸರ್ಕ್ಯೂಟ್ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಇದರಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ಬೇಡಿ ಅಂತಾನು ಕೂಡ ಹೇಳಿದ್ದೀನಿ. ಸರಿ ಆಯ್ತು, ಇಷ್ಟೆಲ್ಲ ಆಯ್ತು. ಯಾಕೆ ಅಪ್ಪರ್ ಸರ್ಕ್ಯೂಟ್ ಅಂತ ನಾವು ತಿಳ್ಕೊಳ್ಳೋಣ ಮೊದಲಿಗೆ. ಸೊ ಅದರ ನಂತರ ಉಳಿದ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡೋಂತ ಪ್ರಯತ್ನ ಮಾಡ್ತೀನಿ. ಸೊ ನಿನ್ನೆ ಅಂದ್ರೆ ಶುಕ್ರವಾರ ನೈಟು ಸರಿ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಒಂದು ಡಿಸಿಷನ್ ಅನ್ನ ತಗೊಂಡಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ. ಸೊ ಅದನ್ನ ನಾವಿಲ್ಲಿ ನೋಡ್ಬೋದು, ರೀಅಪಾಯಿಂಟ್ಮೆಂಟ್ ಆಫ್ ಡಾಕ್ಟರ್ ಸುರಭಿ ಸಿನ್ಹಾ ಆಸ್ ಎ ಅಡಿಷನಲ್ ಡೈರೆಕ್ಟರ್ ಇನ್ ದ ಕ್ಯಾಟಗರಿ ಆಫ್ ನಾನ್ ಎಕ್ಸಿಕ್ಯೂಟಿವ್ ಇಂಡಿಪೆಂಡೆಂಟ್ ಡೈರೆಕ್ಟರ್. ಸೊ ಇವರು ಈ ಹಿಂದೆ ಕೂಡ ಇದ್ರು, ಅವರನ್ನೇ ಮತ್ತೆ ರೀಅಪಾಯಿಂಟ್ ಮಾಡಿದೆ ಮತ್ತೆ ನೆಕ್ಸ್ಟ್ 5 ಇಯರ್ಸ್ಗೆ. ಸೊ ನೋಡ್ಬೋದು, ಪೀರಿಯಡ್ ಆಫ್ 5 ಇಯರ್ಸ್ ವಿತ್ ಎಫೆಕ್ಟಿವ್ ಫ್ರಮ್ February 12, 2023. ಸೊ ಇವರ ಟರ್ಮ್ ಆಲ್ಮೋಸ್ಟ್ ಫೆಬ್ರವರಿಗೆ ಮುಗಿದೋಗಿತ್ತು, ಈಗ ಮತ್ತೆ ಅವರನ್ನ ರೀಅಪಾಯಿಂಟ್ಮೆಂಟ್ ಮಾಡಿದೆ. ಯಾಕಂದ್ರೆ ಸೆಬಿ ಕೂಡ ಈ ಕಂಪನಿಗೆ ಆರ್ಡರ್ ಮಾಡಿತ್ತು ಇಂಡಿಪೆಂಡೆಂಟ್ ಡೈರೆಕ್ಟರ್ ನ ಅಪಾಯಿಂಟ್ ಮಾಡಿ ಅಂತ. ಹಾಗೆ ಆ ಡಿಸಿಷನ್ ಅನ್ನ ತಗೊಂಡಿದೆ. ಹಾಗೆ ಯಾವ್ಯಾವ ಕಂಪನಿಗಳಿಗೆ ಅಂತಾನು ಕೂಡ ಇದೆ ನೋಡ್ಬೋದು, ಡ್ರೀಮ್ ಆರ್ಟ್ ಅರ್ಜೆಂಟೀನಾ, ಆನ್ಲೈನ್ ಮೀಡಿಯಾ ಸೊಲ್ಯೂಷನ್ಸ್ ಲಿಮಿಟೆಡ್ ಇಸ್ರೇಲ್. ಸೊ ಈ ಕಂಪನಿಗಳಿಗೂ ಕೂಡ ಇವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಇದು ಒಂದು ನ್ಯೂಸ್ ಆಯ್ತು ಈ ಕಂಪನಿಯಲ್ಲಿ. ಸೊ ನಾನು ಈಗಾಗಲೇ ಹೇಳಿದೆ ಸೆಬಿ ಕೂಡ ಆರ್ಡರ್ ಮಾಡಿತ್ತು ಅಂತ. ಇನ್ ಕೇಸ್ ನೀವು ಇಲ್ಲಿ ಡೌನ್ ಬಂದ್ರೆ ನೀವು ಇಲ್ಲಿ ನೋಡಬಹುದು, ಸೆಬಿ ಸ್ಲಾಮ್ಸ್ ಬ್ರೈಟ್ ಕಾಮ್ ಗ್ರೂಪ್ ಫಾರ್ ಅಕೌಂಟಿಂಗ್ ಲಿಸ್ಟಿಂಗ್ ನಾಮ್ಸ್ ವೈಲೇಷನ್ಸ್. 3 ವೀಕ್ಸ್ ಆಗೋ, 3 ವಾರ ಹಿಂದಿನ ನ್ಯೂಸ್ ಇದು. ಸೊ ಆಗ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಕೂಡ. ತುಂಬಾ ಜನ ಯಾಕೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ, ಇನ್ ಕೇಸ್ 1 ಇಯರ್ ಚಾರ್ಟ್ ಅನ್ನ ನೋಡಿದ್ರೆ 86% ಡೌನ್ ಇದೆ, 5 ಇಯರ್ಸ್ ಅಲ್ಲಿ ನೋಡಬಹುದು ಇನ್ನು ಕೂಡ 397+ ಇದೆ. 2020 ಅಲ್ಲಿ 2 ರೂಪಾಯಿ 3 ರೂಪಾಯಿ ಇದ್ದಂತ ಸ್ಟಾಕ್ ಅರೌಂಡ್ 100+ ಹೋಗಿತ್ತು 2021 ಅಷ್ಟರಲ್ಲಿ. ಸೊ ನಂತರ ಅಲ್ಲಿಂದ ಆಲ್ಮೋಸ್ಟ್ 91% ಡೌನ್ ಕೂಡ ಆಗಿದೆ. ಸೊ ಯಾಕೆ ಇಷ್ಟು ಡೌನ್ ಆಯ್ತು ಅಂತ ನಾವು ನೋಡೋದಾದ್ರೆ, ಇದರಲ್ಲಿ ಹಲವಾರು ಸಮಸ್ಯೆಗಳಿದೆ, ಅವುಗಳನ್ನ ಒಂದೆರಡನ್ನ ನಾನು ನಿಮ್ ಮುಂದೆ ಹೇಳೋದಾದ್ರೆ, ಕಂಪನಿಯ ಪ್ರಮೋಟರ್ಸ್ ಏನ ಇಲ್ಲಿ ಆಪರೇಟರ್ಸ್ ತರ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಶೇರ್ ಪ್ರೈಸ್ ಅನ್ನ ಆರ್ಟಿಫಿಷಿಯಲಿ ಜಾಸ್ತಿ ಆಗೋಗ್ ಮಾಡಿ ಅದ್ರ ನಂತರ ಮೇಲೆ ಹೋದಾಗ ಡಂಪ್ ಮಾಡೋದು, ಈ ರೀತಿ ಆಪರೇಟರ್ಸ್ ಮಾಡೋ ಅಂತ ಕೆಲಸನ ಈ ಕಂಪನಿಯ ಪ್ರಮೋಟರ್ಸ್ ಮಾಡಿದ್ದಾರೆ ಅನ್ನೋ ಅಂತ ಆರೋಪ ಇದೆ ಈ ಕಂಪನಿಯ ಪ್ರಮೋಟರ್ಸ್ ಮೇಲೆ. ಹಾಗೆ ವಿಂಡೋ ಡ್ರೆಸ್ಸಿಂಗ್ ಮಾಡಿದ್ದಾರೆ ಅನ್ನೋ ಅಂತ ಆರೋಪ ಕೂಡ ಇದೆ. ಸೊ ವಿಂಡೋ ಡ್ರೆಸ್ಸಿಂಗ್ ಅಂದ್ರೆ ಈ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ಅದನ್ನ ನಾನು ಹೇಳ್ತೀನಿ. ಈ ಕಂಪನಿಯ ಪ್ರಾಫಿಟ್ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಂಪನಿಯ ಪ್ರಾಫಿಟ್ 100 ಕೋಟಿ ಇದೆ ಅಂತಂದ್ರೆ ಅದನ್ನ ಜಾಸ್ತಿ ತೋರಿಸೋದು, 120 ಕೋಟಿ ತೋರಿಸೋದು ಅಥವಾ 150 ಕೋಟಿ ತೋರಿಸೋದು ಅಥವಾ 200 ಕೋಟಿ ತೋರಿಸೋದು, ಈ ರೀತಿ ಜಾಸ್ತಿ ಸುಳ್ಳು ನಂಬರ್ಸ್ ಅನ್ನ ತೋರಿಸೋದಕ್ಕೆ ವಿಂಡೋ ಡ್ರೆಸ್ಸಿಂಗ್ ಅಂತಾರೆ. ಸೊ ರೆವಿನ್ಯೂ ವೈಸ್ ಆಗ್ಬೋದು, ರೆವಿನ್ಯೂ 1000 ಕೋಟಿ ಇದೆ ಅಂತಂದ್ರೆ 1500 ತೋರಿಸೋದು, ಪ್ರಾಫಿಟ್ 100 ಕೋಟಿ ಇದೆ ಅಂತಂದ್ರೆ 200 ಕೋಟಿ ತೋರಿಸೋದು, ಈ ರೀತಿ ಮಾಡೋದಕ್ಕೆ
ವಿಂಡೋ ಡ್ರೆಸ್ಸಿಂಗ್ ಅಂತಾರೆ ಮಾರ್ಕೆಟ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಆ ರೀತಿಯ ಆರೋಪ ಇದೆ ಈ ಕಂಪನಿಯ ಮೇಲೆ. ಹಾಗೆ ನೀವು ಯಾವುದೇ ಕಂಪನಿಯಲ್ಲಿ ಆಡಿಟರ್ಸ್ ಗಳನ್ನ ನೋಡಿರ್ತೀರಿ, ಯಾಕಂದ್ರೆ ಆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಬಗ್ಗೆ, ಆ ಕಂಪನಿಯ ಫೈನಾನ್ಷಿಯಲ್ಸ್ ಬಗ್ಗೆ ಇವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ, ಯಾವುದೇ ಲಿಸ್ಟೆಡ್ ಕಂಪನಿ ಆಗಿದ್ರು ಕೂಡ. ಸೊ ಈ ಆಡಿಟರ್ಸ್ ಏನಿದ್ದಾರೆ, ಇವರು ಯಾವ ಕಂಪನಿಯ ಆಡಿಟಿಂಗ್ ಮಾಡ್ತಾರೆ ಆ ಕಂಪನಿಯಲ್ಲಿ ಯಾವುದೇ ರೀತಿಯ ಶೇರ್ ಹೋಲ್ಡಿಂಗ್ ಅನ್ನ ಇಟ್ಕೊಂಡಿರೋ ಆಗಿಲ್ಲ, ಅದು ರೂಲ್ಸ್. ಇನ್ ಕೇಸ್ ಯಾವುದೇ ಒಬ್ಬ ಪರ್ಟಿಕ್ಯುಲರ್ ಆಡಿಟರ್ ಇದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಆಡಿಟರ್ ಅಂತಂದ್ರೆ, ನಮ್ಮದೇ ಕಂಪನಿ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕನ್ನಡ, ಈ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅಂತಂದ್ರೆ, ನಾನು ಈ ಕಂಪನಿಯ ಆಡಿಟರ್ ಆಗಿದೆ ಅಂತಂದ್ರೆ ನಾನು ಈ ಕಂಪನಿಯಲ್ಲಿ ಯಾವುದೇ ರೀತಿಯ ಶೇರ್ ಅನ್ನ ಹೊಂದಿರೋ ಆಗಿಲ್ಲ ಅಕಾರ್ಡಿಂಗ್ ಟು ರೂಲ್ಸ್. ಸೊ ಇಲ್ಲಿ ಬಿಸಿಜಿ ಅಲ್ಲಿ ಇರುವಂತ ಆರೋಪ, ಈ ಕಂಪನಿಯ ಆಡಿಟರ್ ಏನಿದ್ರು ಈಗಲೂ ಕೂಡ ಅವರೇ ಇದ್ದಾರೆ, ಅವರ ಹೋಲ್ಡಿಂಗ್ ಕಂಪನಿಯಲ್ಲಿ ಇದೆ ಅನ್ನೋದು. ಸೊ ಅಂದ್ರೆ ಬಿಸಿಜಿ ಕಂಪನಿಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ, ಅವರೇ ಆಡಿಟರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಕೂಡ ಒಂದು ರೂಲ್ಸ್ಗೆ ವಿರುದ್ಧವಾಗಿರುವಂತ ಡಿಸಿಷನ್ ಹೇಳ್ಬೋದು. ಯಾಕೆ ಇದು ವಿರುದ್ಧ ಅಂತ ಅಂದ್ರೆ, ಈಗ ಕಂಪನಿಯ ಆಡಿಟರೇ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ವಿಂಡೋ ಡ್ರೆಸ್ಸಿಂಗ್ ಮಾಡಿದ್ರೆ ಇನ್ ಕೇಸ್ ಕಂಪನಿ, ಸೊ ಅವರು ಅದನ್ನ ರಿಪೋರ್ಟ್ ಮಾಡೋದೇ ಇಲ್ಲ, ಯಾಕಂದ್ರೆ ಇನ್ ಕೇಸ್ ಅದನ್ನ ರಿಪೋರ್ಟ್ ಮಾಡಿದ್ರೆ ಸ್ಟಾಕ್ ಕ್ರಾಶ್ ಆಗುತ್ತೆ. ಸೊ ಆಗ ಆಡಿಟರ್ ಏನು ಅವರ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ ಆ ಕಂಪನಿಯಲ್ಲಿ, ಸೊ ಆಬ್ವಿಯಸ್ಲಿ ಅವ್ರಿಗೂ ಕೂಡ ಲಾಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಐಡ್ ಮಾಡೋ ಅಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿಯ ಹಲವಾರು ಆರೋಪಗಳು ಕೂಡ ಇದಾವೆ ಈ ಕಂಪನಿಯಲ್ಲಿ. ಸೊ ಹಾಗಾಗಿನೇ ನಾವು ಬಿಸಿಜಿನ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡೋದು ಒಳ್ಳೇದು. ಸೊ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಯಾರಿಗೆ ಗೊತ್ತು, ಈ ಕಂಪನಿ ಕಮ್ ಬ್ಯಾಕ್ ಕೂಡ ಮಾಡ್ಬೋದು, ಅಂದ್ರೆ ಇಲ್ಲ ಆ ರೀತಿ ಸಮಸ್ಯೆ ಇಲ್ಲ ಅಂತ ಪ್ರೂವ್ ಕೂಡ ಮಾಡ್ಬೋದು. ಪ್ರೂವ್ ಮಾಡಿದಾಗ ಡೆಫಿನೆಟ್ಲಿ ಸ್ಟಾಕ್ ಪ್ರೈಸ್ ಮೇಲೆ ಓದೇ ಹೋಗುತ್ತೆ. ಸೊ ಪ್ರೂವ್ ಮಾಡೋವರೆಗೂ ಈ ಕಂಪನಿಯನ್ನ ಇಗ್ನೋರ್ ಮಾಡೋದು ತುಂಬಾ ಒಳ್ಳೇದು, ಅದು ಬೆಸ್ಟ್ ಡಿಸಿಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವಾಗ್ಲೇ ಹೇಳಿದೆ, ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತುಂಬಾ ಚೆನ್ನಾಗೆ ಕಾಣುತ್ತೆ ನೋಡ್ಲಿಕ್ಕೆ. ಸೊ ನಾನು ಈ ಹಿಂದೆ ವಿಡಿಯೋ ಮಾಡಿದಾಗ ಅದಕ್ಕೆ ಒಬ್ರು ಕಮೆಂಟ್ ಕೂಡ ಮಾಡಿದ್ರಿ, ಸರ್ ನೀವೇ ಹೇಳಿದ್ರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲ ಚೆನ್ನಾಗಿದೆ ಕಂಪನಿಯಲ್ಲಿ ಅಂತ. ಸೊ ಅವರು ಆ ವಿಡಿಯೋನ ಪೂರ್ತಿ ನೋಡಿರೋದೇ ಇಲ್ಲ, ಅರ್ಧಂಬರ್ಧ ವಿಡಿಯೋ ನೋಡಿ ಅಥವಾ ಫಾರ್ವರ್ಡ್ ಮಾಡಿ ನೋಡ್ಕೊಂಡು ನೋಡಿರ್ತಾರೆ. ಸೊ ಹಾಗಾಗಿ ಕಂಪನಿಯ ಬಗ್ಗೆ ಇತರೆ ವಿಚಾರಗಳು ಗೊತ್ತೇ ಆಗಿರೋದಿಲ್ಲ. ಸೊ ನಾನು ಇಷ್ಟೊಂದು ಸಮಸ್ಯೆಗಳನ್ನ ಮುಂಚೆನೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಇಲ್ಲಿ ನಂಬರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ನಾನು ಈಗಾಗಲೇ ಹೇಳಿದೆ ವಿಂಡೋ ಡ್ರೆಸ್ಸಿಂಗ್ ಮಾಡಿದ್ದಾರೆ ಅನ್ನೋ ಅಂತ ಆರೋಪ ಇದೆ ಅಂತ. ಸೊ ಇಲ್ಲಿ ಪ್ರಾಪರ್ ನಂಬರ್ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅದು ಕಂಪನಿಯ ಪ್ರಮೋಟರ್ಸ್ಗೆ ಗೊತ್ತಿರಬೇಕು, ಅಥವಾ ಇದು ಪ್ರಾಪರ್ ನಂಬರ್ ಅಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈಗಿರೋವಾಗ ನಾವು ಜಸ್ಟ್ ನಂಬರ್ ಅನ್ನ ನೋಡಿ ಡಿಸಿಷನ್ ಅನ್ನ ತಗೊಂಡಾಗ ಈ ರೀತಿಯ ಚಾನ್ಸಸ್ ಇರುತ್ತೆ. ನಾನು ಅದಕ್ಕಾಗಿನೇ ನಿಮ್ಗೆ ಯಾವುದೇ ಕಂಪನಿಯನ್ನ ಅನಾಲಿಸಿಸ್ ಮಾಡುವಾಗ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇನ್ನೂ ಸಹ ಅಂತ ಹೇಳ್ತೀವಿ. ಸೊ ನಾವು ನಂಬರ್ಸ್ ಅನ್ನ ನೋಡಿದಾಗ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ಸೊ ಎಲ್ಲ ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ. ಹಾಗೆ ನಾವು ಆಪರೇಟಿಂಗ್ ಪ್ರಾಫಿಟ್ ಅನ್ನ ನೋಡ್ತೀವಿ ಯೂಶುವಲಿ ಎಲ್ಲ ಕಂಪನಿಗಳಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಚೆನ್ನಾಗೆ ಕಾಣುತ್ತೆ ನೋಡ್ಲಿಕ್ಕೆ. ಹಾಗೆ ನೆಟ್ ಪ್ರಾಫಿಟ್ ಅನ್ನು ನೋಡ್ತೀವಿ, ಇಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಕೂಡ ಚೆನ್ನಾಗೆ ಕಾಣುತ್ತೆ, ಎಲ್ಲ ಕಡೆ ಕೂಡ ಚೆನ್ನಾಗೆ ಕಾಣುತ್ತೆ ನೋಡ್ಲಿಕ್ಕೆ. ಹಾಗೆ ROI ಕೂಡ ಚೆನ್ನಾಗಿದೆ, CAGR ಕೂಡ ಚೆನ್ನಾಗಿದೆ. ಆದರೂ ಕಂಪನಿಯಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ನ ಇಶ್ಯೂಸ್ ಹಲವಾರಿದೆ. ಸೊ ಇಂಥ ಸಮಯದಲ್ಲಿ ಯಾವುದೇ ಸ್ಟಾಕ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಸ್ಟಡಿ ಮಾಡಿ ಅಂತ ಹೇಳುದು. ಸೊ ನಾವು ಇಲ್ಲಿ ಕ್ವಾಂಟಿಟೇಟಿವ್ ಮೆಜರ್ಸ್ ಇವೆಲ್ಲ ನಾವು ಜಸ್ಟ್ ನಂಬರ್ಸ್ ಅನ್ನ ನೋಡ್ತೀವಿ, ಕ್ವಾಲಿಟೇಟಿವ್ ಮೆಜರ್ಸ್ ಅನ್ನು ಕೂಡ ನೋಡ್ಬೇಕಾಗುತ್ತೆ. ನಾನು ಈ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ಮಲ್ಟಿಬ್ಯಾಗರ್ ಸ್ಟಾಕ್ ಗಳನ್ನ ಹೇಗೆ ಐಡೆಂಟಿಫೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಈ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಮೆಜರ್ಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನೋಡಿಲ್ಲ ಅಂದ್ರೆ ಪ್ಲೇಲಿಸ್ಟ್ ಅಲ್ಲಿ ಇದೆ, ಒಂದ್ಸಲ ನೋಡಿ ಗೊತ್ತಾಗುತ್ತೆ. ಸೊ ಕ್ವಾಲಿಟೇಟಿವ್ ಅಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಕ್ರೆಡಿಬಿಲಿಟಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಆಸ್ ಎ ರೀಟೇಲ್ ಇನ್ವೆಸ್ಟರ್ಸ್ ಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಡಿಸಿಷನ್ ಅನ್ನ ತಗೊಂಡತ್ತೆ ಅಂದ್ರೆ ಅಂತ ಕಂಪನಿ ತುಂಬಾ ದೊಡ್ಡದಾಗಿ ಕೂಡ ಬೆಳೆಯುತ್ತೆ, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡುತ್ತೆ. ಆದ್ರೆ ಕಂಪನಿಯ ಪ್ರಮೋಟರ್ಸ್ ತಮ್ಮದೇ ಲಾಭವನ್ನ ನೋಡ್ಕೊಳ್ತಾರೆ ಅಂತಂದ್ರೆ ಅಂತ ಕಂಪನಿ ತುಂಬಾ ಲಾಂಗ್ ಟೈಮ್ ಸಸ್ಟೈನ್ ಆಗೋದು ತುಂಬಾ ಕಷ್ಟ, ಯಾಕಂದ್ರೆ ಒಂದಲ್ಲ ಒಂದು ಹಂತದಲ್ಲಿ ಅದಕ್ಕೆ ಸಮಸ್ಯೆ ಬರುತ್ತೆ. ಸೊ ಆಗ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿನೇ ಹೇಳುದು, ನಾನು ಹೇಳ್ತೀನಿ ನಿಮ್ಗೆ ನನ್ನನ್ನು ಕೂಡ ಬ್ಲೈಂಡ್ಲಿ ನಂಬುವಂತ ಅವಶ್ಯಕತೆ ಇಲ್ಲ ಅಂತ. ಯಾಕಂದ್ರೆ ನಾವು ಯಾವ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ಕೊಂಡಿರ್ತೀವೋ ಅಂತ ಸ್ಟಾಕ್ ಗಳೇ ಪರ್ಫಾರ್ಮ್ ಮಾಡೋದಿಲ್ಲ ಮಾರ್ಕೆಟ್ ಅಲ್ಲಿ. ಸೊ ಅಲ್ಟಿಮೇಟ್ಲಿ ಸ್ಟಾಕ್ ಮಾರ್ಕೆಟ್ ಇಸ್ ದ ಬಿಗ್ಗೆಸ್ಟ್ ಟೀಚರ್. ಸೊ ಸ್ಟಾಕ್ ಮಾರ್ಕೆಟ್ ಏನ್ ಟೀಚ್ ಮಾಡುತ್ತೆ ಅದನ್ನ ನಾವು ಕಲ್ತ್ಕೊಂಡು ಮುಂದೆ ಹೋಗಬೇಕು ಬಿಟ್ರೆ ಯಾವುದೇ ಮಾಸ್ಟರ್ಸ್ ಇರೋದಿಲ್ಲ ಇಲ್ಲಿ.
ಸೊ ನಾವು ನಮ್ಮ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಹೋಗ್ಬೇಕಾಗತ್ತೆ. ಸೊ ಅದು ಬೆಸ್ಟ್ ಅಂತಾನೆ ಹೇಳ್ತೀನಿ ನಾನು. ಅದಕ್ಕಿಂತ ಒಳ್ಳೆ ದಾರಿ ಡೆಫಿನೆಟ್ಲಿ ಎಲ್ಲೂ ಇಲ್ಲ, ಯಾವುದೂ ಇಲ್ಲ. ಹಾಗೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ಇಲ್ಲೇ ನೋಡ್ಬೋದು ಎಷ್ಟು ವೇರಿಯೇಷನ್ಸ್ ಇದೆ ಅಂತ. ಜೂನ್ 2020 11.92 ನೋಡ್ಬೋದು, ಕಂಟಿನ್ಯೂಸ್ ಸೆಲ್ ಮಾಡ್ಕೊಳ್ತಾ ಬಂದ್ರು ಆಲ್ಮೋಸ್ಟ್ 2022 ಮತ್ತೆ ಜೂನ್ ಅಲ್ಲಿ ಬೈ ಮಾಡ್ತಾ ಬಂದ್ರು. ಈಗ 18.48% ಹೋಲ್ಡಿಂಗ್ ಇದೆ. ಸೊ ಪ್ರಮೋಟರ್ಸ್ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವುದೇ ಕಂಪನಿಗೆ ಒಳ್ಳೆ ಸೈನ್ ಆಗೋದಿಲ್ಲ. ಒಳ್ಳೆಯ ಮ್ಯಾನೇಜ್ಮೆಂಟ್ ಯಾವತ್ತು ಈ ರೀತಿ ಕಣ್ಣ ಮುಚ್ಚಾಲೆ ಆಡೋದಿಲ್ಲ. ಸೊ ಇಂತಹ ವೇರಿಯೇಷನ್ಸ್ನ ನೋಡಿ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಬಟ್ ಇವೆಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಬರೋದು. ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಗೊತ್ತಾಗುತ್ತೆ. ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಷ್ಟು ಇನ್ನು ಹೆಚ್ಚಿನ ಮಾಹಿತಿಗಳು ಗೊತ್ತಾಗುತ್ತೆ. ಸೊ ಹಾಗೆ ಈ ಸ್ಟಾಕ್ ಎಲ್ಲಿವರೆಗೂ ಅಪ್ಪರ್ ಸರ್ಕ್ಯೂಟ್ ಹೋಗುತ್ತೆ ಗೊತ್ತಿಲ್ಲ. 10 ರೂಪಾಯಿ ಇದೆ ಈಗ, ಯಾರಿಗೊತ್ತು? 20 ರೂಪಾಯಿ ಆಗ್ಬೋದು, 50 ರೂಪಾಯಿ ಆಗ್ಬೋದು, 100 ರೂಪಾಯಿ ಕೂಡ ಹೋಗ್ಬೋದು. ಸೊ ಎಲ್ಲಿವರೆಗೂ ಹೋಗುತ್ತೆ ಅಂತ ಅಂತೂ ಗೊತ್ತಿಲ್ಲ. ಸೊ ಅದು ಎಲ್ಲಿವರೆಗೂನಾದ್ರೂ ಹೋಗ್ಲಿ, 10 ರೂಪಾಯಿ ಇರೋದು 1,000 ಆದ್ರೂ ಕೂಡ ನಾನಂತೂ ಈ ಸ್ಟಾಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದರಲ್ಲಿ ಸಮಸ್ಯೆಗಳ ಆಗರನೇ ಇದೆ. ಹಾಗಾಗಿ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ತೀನಿ. ನೀವು ನಿಮ್ಮ ಸ್ಟಡೀಸ್ ಏನ್ ಹೇಳುತ್ತೆ ಅಥವಾ ನಿಮ್ಗೇನ್ ಅನ್ಸುತ್ತೆ ಈ ಸ್ಟಾಕ್ ಮೇಲೆ ಅನ್ನೋದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಯಾವ್ದೇ ಕಾರಣಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ಅನ್ನ ತಗೊಂಡ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಲಾಸ್ ಗೆ ಕೂಡ ಕಾರಣ ಆಗುತ್ತೆ ಅದು. ಸೊ ಹಾಗಾಗಿ ನೀವು ಏನೇ ಡಿಸಿಷನ್ ತಗೊಳ್ಳಿ, ನಿಮ್ಮ ಓನ್ ಡಿಸಿಷನ್ ಆಗಿರ್ಲಿ ಅದು. ಇನ್ ಕೇಸ್ ನೀವು ತಪ್ಪು ಡಿಸಿಷನ್ ಅನ್ನ ತಗೊಂಡ್ರೆ ಅದರಿಂದ ಪಾಠ ಕೂಡ ಕಲಿತೀರಿ, ಮುಂದೆ ಆ ರೀತಿಯ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಸೊ ಇದು ನಮ್ಗೆ ಸಿಗುವಂತ ಬೆನಿಫಿಟ್ ಇನ್ ಕೇಸ್ ತಪ್ಪು ಮಾಡಿದಾಗ.